ಅಮಿತ್ ಶಾ ಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ತಮಗೆ ಗೊತ್ತಿದೆ, 75 ವರ್ಷ ದಾಟದಂಥವ್ರಿಗೆ ಯಾರಿಗೂ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಆದರೆ ಯಡಿಯೂರಪ್ಪನ ಕೆಲಸವನ್ನು ಮೆಚ್ಚಿ ಪ್ರಧಾನಿಯವರು, ರಾಷ್ಟ್ರೀಯ ಅಧ್ಯಕ್ಷರು, ಅಮಿತ್ ಶಾ ಜಿಯವರು 75 ವರ್ಷ ಆದಮೇಲೆ 28-29 ವರ್ಷದವರೆಗೂ 2 ವರ್ಷ, ನಾನು ನಾಳೆಗೆ 26ಕ್ಕೆ ಮುಖ್ಯಮಂತ್ರಿಯಾಗಿ 2 ವರ್ಷ ಆಗುತ್ತೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಉದ್ದೇಶ ಬರುವಂಥ ದಿವಸಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಸಂಕಲ್ಪ ನಂದು. ಅದೇ ಸಂಕಲ್ಪವನ್ನು ಈಗಲೂ ಸಹ ನಾನು ಮಾಡಿದ್ದೇನೆ. ರಾಷ್ಟ್ರೀಯ ನಾಯಕರು 25ನೇ ತಾರೀಕೇನು ಸೂಚನೆಯನ್ನು ಕೊಡ್ತಾರೆ, ಅದರ ಆಧಾರದ ಮೇಲೆ 26ನೇ ತಾರೀಕಿನಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. 26ನೇ ತಾರೀಕು ನಮ್ಮ 2 ವರ್ಷ ಸಾಧನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷ ಏನು ಸೂಚನೆಯನ್ನು ಕೊಡ್ತಾರೆ ಅದಂತೆ ನಡ್ಕೊತೇನೆ. ಪಕ್ಷವನ್ನು ಬಲಪಡಿಸುವಂಥದ್ದು, ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಕರ್ತವ್ಯ. ನಮ್ಮ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳದೇ ನನ್ನ ಜೊತೆಗೆ ಸಹಕಾರಿಗಳಾಗಿ ನಿಂತ್ಕೊಳ್ಬೇಕು. ಮತ್ತು ಇವತ್ತಿನಿಂದ ನನ್ನ ಪರವಾಗಿ ಯಾವುದೇ ಹೇಳಿಕೆ, ಪ್ರತಿಭಟನೆ, ಚಳುವಳಿ ಇಂಥದ್ದೇನು ಕೆಲವು ಕಡೆ ನಡೆದಿದೆ ಅದು ಸೂಕ್ತ ಅಲ್ಲ. ಆ ಥರದ್ದು ಏನೂ ಮಾಡದೇ ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಪ್ರಾರ್ಥನೆ. ನಾನು 100 ಜನ ಮಠಾಧಿಪತಿಗಳು, ಎಲ್ಲ ಜನಾಂಗದ ಮಠಾಧಿಪತಿಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಂಬಲವನ್ನು ಸೂಚಿಸಿದ್ದಾರೆ. ಬಹುಶಃ ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಬೆಂಬಲ ಹಿಂದೆ ಯಾರಿಗೂ ಸಿಕ್ಕಿಲ್ಲ. ಅವರೆಲ್ಲರ ಆಶೀರ್ವಾದದಿಂದ ಮುಂದೇನು ತೀರ್ಮಾನ ಪಕ್ಷ ತಗೊಳ್ಳುತ್ತೋ ಅದರ ಆಧಾರದ ಮೇಲೆ ಮುಂದೆ ನಾನು ಕೆಲಸವನ್ನು ಮಾಡ್ತೇನೆ. ಅದಕ್ಕೆಲ್ಲ ಮಠಾಧಿಪತಿಗಳು, ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರವನ್ನು ನೀಡಬೇಕು, ಯಾವುದೇ ಗೊಂದಲವನ್ನು ಮಾಡಿಕೊಳ್ಬಾರ್ದು ಅಂತ ಕೈ ಜೋಡಿಸಿ ತೀರ್ಮಾನ ಕೇಂದ್ರ ಏನು ಹೇಳುತ್ತೆ ಆ ತೀರ್ಮಾನ